ಒಂದು ಕಡೆ ಯಡಿಯೂರಪ್ಪ ಸರ್ಕಾರದ ಸಚಿವರು ಗುಂಡಿ ಬಿದಿರುವಂತಹ ರಸ್ತೆಗೆ ಮಣ್ಣು ಹಾಕೋದಕ್ಕೂ ನಮ್ಮ ಹತ್ರ ದುಡ್ಡಿಲ್ಲ, ಸರ್ಕಾರದ ಖಜಾನೆ ಬೊಕ್ಕಸ ಎಲ್ಲ ಖಾಲಿಯಾಗಿದೆ ಅಂತ ಹೇಳ್ತಾರೆ. ಆದರೆ ಇನ್ನೊಬ್ಬ ಸಚಿವರು ಸರ್ಕಾರಿ ಕಚೇರಿಯನ್ನು ಬಿಟ್ಟು ಖಾಸಗಿ ರೆಸಾರ್ಟ್ನಲ್ಲಿ ಅಭಿವೃದ್ಧಿ ಕಾಮಗಾರಿಯ ಸಭೆ ನಡೆಸಿದ್ದಾರೆ. ಆ ಸಚಿವ ಬೇರ್ಯಾರೂ ಅಲ್ಲ, ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವ ಉಪಮುಖ್ಯಮಂತ್ರಿ ಕೂಡ ಆಗಿರತಕ್ಕಂಥ ಅಶ್ವಥ್ ನಾರಾಯಣ್ ಅವರು. ನಂದಿ ಬೆಟ್ಟದ ಸರ್ಕಾರಿ ಬಂಗ್ಲೆಯಲ್ಲಿ ಅಭಿವೃದ್ಧಿ ಕಾಮಗಾರಿಗಳ ಸಭೆ ನಿಗದಿಯಾಗಿತ್ತು, ಆದರೆ ಅವರು ನಂದಿ ಗಿರಿಧಾಮದ ವಿಲೇಜ್ ರೆಸಾರ್ಟ್ನಲ್ಲಿ ಸಭೆ ನಡೆಸಿದ್ದಾರೆ. ಇದಕ್ಕೆಲ್ಲ ದುಡ್ಡು ಯಾರು ಕೊಡ್ತಾರೆ? ಸರ್ಕಾರದ ವತಿಯಿಂದ ದುಡ್ಡು ಹೋಗಬೇಕು. ರಸ್ತೆಯ ಗುಂಡಿಗಳನ್ನು ಸರಿ ಮಾಡೋದಕ್ಕೆ ದುಡ್ಡಿಲ್ಲ ಅಂತಾರೆ. ಈ ಸಭೆ ಸಮಾರಂಭಗಳನ್ನ ನಡೆಸೋದಕ್ಕೆ ಅಂತಲೇ ಸರ್ಕಾರಿ ಬಂಗ್ಲೆಗಳಿದೆ, ಅದನ್ನು ಬಿಟ್ಟು ಇವರು ಖಾಸಗಿ ರೆಸಾರ್ಟ್ನಲ್ಲಿ ಈ ಥರ ಸಭೆ ನಡೆಸಿ ದುಂದು ವೆಚ್ಚವನ್ನು ಮಾಡ್ತಾ ಇರೋದು ಎಷ್ಟು ಸರಿ ಅನ್ನೋದು ಪ್ರಶ್ನೆ.